ಯಾವ ಗೋರಿ ಮೇಲೆ ಕುತಿದ್ಯಾ ಆ ಗೋರಿ ಎರಡ್ ಸಾವಿರದ ಇಪ್ಪತ್ತು ತಲೆ ಕಡೆ ತಲೆ ಹಾಕು ಕಾಲ್ ಕಡೆ ಕಾಲ್ ಹಾಕಿ ಒಂದ್ ಮಲಕೊಂಡ್ ಮಾತಾಡು ಆ ಇದೇರಿ ಒಂದೇ ಅಂಶ ಒಬ್ಬ ಅಶ್ಧೈರ್ಯ ನಿನಗೆ ಕತ್ತೆ ಫೋಟೋ ಹಾಕ್ಬೇಕು ಹೇಳಿದ್ಯಾ ಕಾಲ್ ಮಲತಿನಿ ಇಲ್ಲ 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 ಮಲಗ್ತಾ ಇದೀನಿ ಆದ ನಾನು ಯಾವ ಹೆಸರು ಹೇಳ್ತನೋ ಅದ್ರ ಮೇಲೆನೆ ಮಲಗ್ತಾ ಇದೀನಿ ಒಂದೇ ಅಂಶ ಮತ್ತೆ ಸೆಲ್ಫಿ ಹಾಕು ಆಮೇಲೆ ತಗೀತಾ ಹಾಕ್ಲಾ ಸೆಲ್ಫಿ ಆಮೇಲೆ ಸೆಲ್ಫಿ ಹಾಕು ಓಕೆ ಏನ್ ನಿನಗ್ ಅಂತ ಅಂತ ಗುಂಡ ಧೈರ್ಯಾ ಅಯ್ಯೋ ಎರಡೂವರೆ ಮೂರ್ ಗಂಟೆ ನಿಟ್ಟಲ್ಲೂ ಇಲ್ಲೇ ಇರ್ತೀವಿ ಎಷ್ಟೋ ಟೈಮ್ ಏನ್ ಕೆಲಸ ಮಾಡ್ತೀಯ ವುಡ್ ವರ್ಕ್ ಇಂಟೀರಿಯರ್ ವರ್ಕ್ ಮಾಡಿಸ್ತೀನಿ ಅಲ್ಲಿ ತುಂಬಾ ಪ್ರಶಾಂತವಾಗಿರುತ್ತೆ ಯಾಕೋ ಎಲ್ರೂ ನೋಡ್ತಾ ಇರ್ತೀವಿ ಇವಾಗ ಅರ್ಥ ಆಯ್ತಾ ಶಿವ ಯಾಕೆ ಅವನನ್ನ ಸ್ಮಶಾನವಾಸಿ ಅಂತಾರೆ ಅಂದ್ರೆ ಅವನಿಗೆ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದವನು ಅವನು ನೀವ್ ಹೇಳ್ಬೋದು ಬ್ರಹ್ಮ ಅಲ್ವೇನೋ ಸರಿಯಾಗಿ ತಿಳ್ಕೊಂಡು ಮಾತಾಡೋ ಅಂತ ಕರಿಬೋದು ಬ್ರಹ್ಮ ಸೃಷ್ಟಿ ಮೂಲ ಆದ್ರೂ ಈ ಸೃಷ್ಟಿಗೆ ಆರ್ಗನೈಸ್ ಮಾಡಿದವರು ಶಿವ ಶಿವ ಪುರಾಣದಲ್ಲಿ ಆಯ್ತು ಈ ಪ್ರಾಣಿಗಳಿಗೆ ಸಾವು ನಿಗದಿ ಕೂಡ ಆಗಿರ್ಲಿಲ್ಲ ಬಿಗಿನಿಂಗ್ ಅಲ್ಲಿ ಆಯುಸ್ಸು ನಿರ್ಧಾರ ಆಗಿರ್ಲಿಲ್ಲ ಯಾರು ಎಷ್ಟ್ ದಿವಸ ಬೇಕಾದ್ರೂ ಬದುಕೋಬಹುದು ಆಯ್ತು ಆದ್ರೆ ಜೀವಿ ಜೀವಿನೇ ತಿಂದು ಬದುಕುವಂತ ಜೀವ ಜೈವಿಕ ದೇಹ ಇದು ಹೌದು ಅಲ್ವಾ ಅಜೈವಿಕ ಕಣಗಳಿಂದ ಜೈವಿಕ ಕಣಗಳಾಗಿ ಅದನ್ನ ಅದರಿಂದನೇ ಆಗಿ ಆಗ ಏನ್ ಮಾಡ್ತು ಈ ಸಾಯೋವರೆಗೂ ಕಾಯಕ ಆಗದೆ ದೊಡ್ಡ ಮೀನುಗಳು ಚಿಕ್ಕ ಮೀನುಗಳನ್ನ ತಿನ್ನೋಕ್ ಶುರು ಆಯ್ತು ಅಯ್ಯೋ ಇದೊಂದು ವಿಕೃತ ಆಗೋಯ್ತಲ್ಲ ಅಂತ ಹೇಳಿ ಸಾವುನ ನಿರ್ಧಾರ ಮಾಡಕ್ ಶುರು ಮಾಡಿದ್ರು ಅದಕ್ಕೆ ನೋಡು ಮೀನಿಗೆ ಇಲ್ಲ ಆಮೆ ಆರ್ನೂರು ವರ್ಷ ಆದ್ರೂ ಸಾಯಲ್ಲ ಯಾಕಂದ್ರೆ ಅವುಗಳು ಬಿಗಿನಿಂಗ್ ಅಲ್ಲಿ ಆರಂಭ ಆಗಿದ್ದು ಸಾವೇ ಇಲ್ಲ ಅನ್ನೋ ತರ ಆಗೋಯ್ತು ಆರ್ನೂರು ವರ್ಷದ ಆಮೆಗಳಿದೆ ಕಡೆಗೆ ಅದ ಕವಚ ಬೇರೆ ಇನ್ನು ಕೊಲ್ಲಕ್ಕೂ ಆಗದಷ್ಟು ಕವಚ ಮಾಡಿಬಿಟ್ರಲ್ಲ ಕಡೆಗೆ ಈ ಈ ಪುನರ್ಜನ್ಮ ಎಲ್ಲ ಇರೋದ್ರಿಂದ ಇವಾಗ ಒಬ್ಬ ಒಂದು ಹಳೆ ಬಸ್ ಡ್ರೈವರ್ ಹಳೆ ಬಸ್ಸಿಂದ ಹಿಡಿದು ಹೊಸ ಬಸ್ಗೆ ಹತ್ಕೊಂಡು ಅಲ್ಲಿ ಡ್ರೈವ್ ಮಾಡ್ಬೇಕಲ್ಲ ಹೌದು ಹಂಗೆ ಹೊಸ ದೇಹನೇ ಕೊಡೋ ಶಕ್ತಿ ಇರುವಾಗ ಈ ಹಳೆ ದೇಹಗಳಲ್ಲಿ ಯಾಕೆ ಟೈಮ್ ಪಾಸ್ ಮಾಡ್ಕೊಂಡು ಹಿಂಗೆ ಡ್ರ್ ಡ್ರ್ ಅಂತ ಓಡಾಡ್ಕೊಂಡು ಆಮೆಗಳು ಅದ್ರ ಮುಂದಿನ ಸಂತತಿಗೆಲ್ಲ ಆಯುರ್ ನಿರ್ಧಾರ ಆಯ್ತು ಕತ್ತೆ ಇಪ್ಪತ್ ವರ್ಷ ನಾಯಿ ಇಪ್ಪತ್ ವರ್ಷ ಹಿಂಗೆ ಮನುಷ್ಯ ನೂರಿಪ್ಪತ್ ವರ್ಷ ಹಂಗೆ ಆ ಸಾವು ಅನ್ನೋದಾಯ್ತಲ್ಲ ಆ ಸಾವು ಅಸಹ್ಯ ಪಟ್ಕೊಳ್ಳರು ಆ ಸಾವಿನ ಜಾಗವನ್ನ ಸಹ್ಯ ಮಾಡ್ಕೊಂಡಿದ್ದು ಶಿವ ಮಾತ್ರ ಎಲ್ಲಾರು ಬಂಗಾರದ ಮಹಲ್ಲುಗಳು ಅಲ್ಲಿ ಇಲ್ಲಿದ್ರೆ ಶಿವ ಶಿವ ಸ್ಮಶಾನವಾಸಿ ಅಂತ ಹೆಸರು ಪಡೆದ ಏನು ಮತ್ತೆ ನಮ್ಮಲ್ಲಿ ಹೆಂಗೆ ಶಿವ ಇರ್ತಾನೆ ಸ್ಮಶಾನದಲ್ಲಿ ಅಂದ್ರೆ ನಮ್ಮ ದೇಹ ಕೂಡ ನಿತ್ಯ ಸ್ಮಶಾನ ನೀನ್ ಇವಾಗ ಸ್ಮಶಾನದಲ್ಲಿ ಮಲಗಿದಿಯಲ್ಲೇನೋ ಹೌದು ನಮ್ಮ ದೇಹನೇ ಒಂದು ಸ್ಮಶಾನನು ಪ್ರತಿನಿತ್ಯ ಲಕ್ಷಾಂತರ ಕಣಗಳು ಟೆನ್ ಟು ದಿ ಪವರ್ ಆಫ್ ತರ್ಟಿ ಮಿಲಿಯನ್ ಸೆಲ್ಸ್ ಬುದ್ಧ ಹೇಳಿರೋ ಪ್ರಕಾರ ನಿತ್ಯ ಸಾಯ್ತಾ ಇರತ್ತೆ ಹುಟ್ಟತಾ ಇರತ್ತೆ ನಮ್ ದೇಹದಲ್ಲಿ ಅದಕ್ಕೆ ನಿತ್ಯ ಸ್ಮಶಾನಿ ನಿತ್ಯ ಸ್ನಾನ ಮಾಡ್ಬೇಕು ನಾವು ನಿತ್ಯ ಸ್ಮಶಾನ ಅಲ್ವಾ ಹಾಗೆ ನಮ್ ದೇಹದಲ್ಲಿ ಶಿವ ಇರ್ತಾನೆ ಅಂತ ಎಲ್ಲಾ ಪ್ರಾಣಿ ಪಕ್ಷಿಗಳ ದೇಹದಲ್ಲಿ ಸಾಯ್ತಾನೆ ಇರುತ್ತೆ ಕಣಗಳು ಕಾಲಲ್ಲಿ ಕೈಯಲ್ಲಿ ಹೊಸ ಕಣಗಳು ಉಟ್ತಾ ಇರುತ್ತೆ ರಕ್ತ ಕಣಗಳು ಉಟ್ತಾ ಇರುತ್ತೆ ಹಳೆ ಕಣಗಳು ಸಾಯ್ತಾ ಇರುತ್ತೆ ಹೀಗೆ ಆ ಸ್ಮಶಾನಕ್ ಭಯ ಬೀಳೋರು ನಮ್ ದೇಹನೂ ಒಂದ್ ಸ್ಮಶಾನ ಅಲ್ರಿನೋ ಅದಕ್ಕೆ ನಿನಗೆ ಆ ರಹಸ್ಯ ಗೊತ್ತಾಗ್ಬಿಟ್ಟಿದೆ ಸ್ಮಶಾನ ಅಂದ್ರೆ ಭಯನೇ ಇಲ್ಲ ನೀನ್ ದೊಡ್ಡ ವ್ಯಕ್ತಿ ಕಣೋ ನೀನು ನೀನ್ ಸಾಮಾನ್ಯ ಅಲ್ಲ ನೀನು ಅಸಾಮಾನ್ಯ ಪಾಪಿ ಪಾಪಿಷ್ಟ ಎಲ್ಲೋ ಬುದ್ಧಿ ಬಂತು ಯಾರು ನಿನಗೆ ಧೈರ್ಯ ಏನು ಹತ್ರ ಗೊತ್ತಿಲ್ಲ ಆದ್ರೆ ಒಂದು ನನ್ಗೆ ಯಾವಾಗ ಕಾಡುತ್ತೆ ಎಲ್ಲೋ ಓದ್ದೆ ಅದನ್ನ ಜೊತೆಗಿರೋದ ಜೀವ ಎಂದಿಗೂ ಜೀವ ಅಂತ ಅಂತ ಹೇಳಿದ್ರು ಇರ್ಲಿ ಅದು ನಿನ್ನ ಥಾಟ್ಸ್ ಬರ್ದಿಡು ಇವಾಗ ಏನು ಟೈಮ್ ಪಾಸಾ ಫೋನ್ ಕತ್ತೆ ಅಥವಾ ಪಾಸ್ ಮಾಡಿದ್ದೆ ಇಲ್ಲ ನೆಮ್ಮದಿ ನೆಮ್ಮದಿ ಇರೋ ಜಾಗದಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ನೆಮ್ಮದಿ ಇಲ್ಲದ್ ಜಾಗದಲ್ಲಿ ನಿನ್ ಗತಿಯೇನು ಕತ್ತೆ ನೆಮ್ಮದಿ ಇಲ್ಲ ಅದಕ್ಕೆ ಕೂತಿದ್ದೀನಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ ಫೋನ್ ಮಾಡ್ದೆ ನಿಜವಾಲೂ ನೀನ್ ಸುತ್ತಮುತ್ತ ಯಾರು ಇಲ್ಲ ಸತ್ಯವಾಗ್ಲು ಯಾರು ಇಲ್ಲ ಸತ್ಯವಾಗ್ಲೂ ಇಲ್ಲ ಅಂದ್ರೆ ಇದೆ ನೀನು ನಿಜವಾಗ್ಲೂ ಮನುಷ್ಯನ ಅಥವಾ ಆ ಗೋರಿ ಒಳಗಿಂದ ಬಂದು ಮಾತಾಡ್ತಾ ಇದೀಯಾ ನಾನು ಗೋರಿ ಮೇಲೆ ಮಲಗಿದ್ದೀನಿ ಅವರ ಹತ್ರ ಚೇಳುಗಳು ಓಡಾಡುತ್ತೆ ಅವಾಗ ಭಯ ಆಗಲ್ವೇ ಕತ್ತೆ ಖಂಡಿತ ಇಲ್ಲ ಅವರ ಹತ್ರ ಖಂಡಿತ ಇಲ್ಲ ಯಾಕಂದ್ರೆ ಪ್ರತಿ ಪ್ರಾಣಿಯಲ್ಲೂ ನಾವೇ ಇರ್ತೀವಿ ಏ ನೀನ್ ಸಾಮಾನ್ಯ ಮನುಷ್ಯ ಅಲ್ಲಪ್ಪ ನಿನ್ ಹೆಸರು ಹೇಳಕತ್ತೆ ಕತ್ತೆ ಶ್ರೀಧರ ಅವರ ಹತ್ರ ಏನು ಅದು ನೀನ್ ಯಾಕೋ ನಿನ್ ಗ್ರೇಟ್ ಮನುಷ್ಯಪ ನೀನು ಕಾಲು ಮುಗಿದ್ ಬಿಡ್ಬೇಕು ಇವತ್ತು ನನಗೆ ಶಿವಾನೇ ಮಾತಾಡ್ತಾ ಜೊತೆ ಅನ್ನಿಸ್ತು ಸ್ಮಶಾನವಾಸಿ ಶಿವ ಕಡೆಗೆ ಆ ಕತೆ ನಿಲ್ಲಿಸ್ದೆ ನಿನ್ನಿಂದ ಶಿವ ಏನ್ ಮಾಡ್ದ ಸ್ಮಶಾನದಲ್ಲಿ ಆ ಹೆಣಗಳನ್ನ ಸುಟ್ಟ ಬೂದಿನ ಮೈಯೆಲ್ಲಾ ಅದರಲ್ಲೇ ಸ್ನಾನ ಸ್ನಾನಿ ಅವನು ಅದರಲ್ಲೇ ಇರ್ತಿದ್ದ ಮೈಗೆಲ್ಲಾ ಹಚ್ಕೋತಿದ್ದ ಕಣ್ಣು ಕಿವಿ ಯಾವ ಜಾಗ ಬಿಡ್ತಿರ್ಲಿಲ್ಲ ಆದ್ರೆ ಶಿವನಿಗೆ ಮಾತ್ರ ಅನಾರೋಗ್ಯ ಬರ್ತಿರ್ಲಿಲ್ಲ ಎಲ್ಲರಿಗೂ ಬರೋದು ಎಲ್ಲಾರಿಗೂ ಅನಾರೋಗ್ಯ ಬರೋದು ಔಷಧಿಗಳು ತಿನ್ನೋರು ಅವರೇ ಔಷಧಿಗಳು ಬೆಳೆಯೋರು ಅದಕ್ಕೆ ಔಷಧಿಗಳು ಉತ್ಪತ್ತಿ ಆಗಿದ್ದು ಆಯುರ್ವೇದ ಹುಟ್ಟಿದ್ದೆ ಅವಾಗ ಈ ಶಿವ ಪಾರ್ವತಿ ಈ ಶಿವಗಣ ಇದೆಯಲ್ಲ ಈ ಹಾವು ಈ ಇಲಿ ನವಿಲು ಇವೆಲ್ಲ ಈ ನಾಲ್ಕು ಫ್ಯಾಮಿಲಿ ಇದೆಯಲ್ಲ ಶಿವ ಶಿವನ ಎರಡು ಮಕ್ಕಳು ಇನ್ನೊಂದ್ ಮಗು ಹೆಣ್ಮಗು ಮತ್ತೆ ಇವರು ವಾಹನಗಳು ಅವ್ರಿಗೆ ಮಾತ್ರ ಅನಾರೋಗ್ಯ ಬರಲ್ಲ ಶಿವಗಣ ಇನ್ ಮಿಕ್ಕಿರೋರೆಲ್ಲ ಯಾವಾಗ್ಲೂ ಅನಾರೋಗ್ಯ ಅನಾರೋಗ್ಯ ಬರೋದಲ್ವಾ ಅದಕ್ಕೆ ಜನ ಏನೋ ಇದೆ ಈ ಮನುಷ್ಯನಲ್ಲಿ ಮಹಿಮೆ ಹ್ಮ್ ಏನು ಆಶ್ಚರ್ಯ ಪಟ್ಬಿಡೋರು ಶಿವಗಣ ಆ ಕಡೆ ಎಲ್ಲಾ ದೇವತೆಗಳು ದೇವಾನ ದೇವತೆಗಳು ಅವರೆಲ್ಲಾ ಒಳ್ಳೆ ರಸಪೂರಿತವಾದಂತಹ ಸುಖವಾದಂತಹ ಕಬ್ಬಿನ ಜ್ಯೂಸ್ ಕುಡಿಯೋದು ಕಹಿ ತಿನ್ನೋದಿಲ್ಲ ಯಾವಾಗ್ಲೂ ಖಾರ ತಿನ್ನೋದು ಮತ್ತೆ ಸುರ ಪಾನಗಳು ಇವೆಲ್ಲ ಇರೋದು ಅವ್ರ ಎಲ್ಲ ಯಾವಾಗ್ಲೂ ಅನಾರೋಗ್ಯ ಬೀಳೋರು ಶಿವನ್ಗೆ ಮಾತ್ರ ಆಗ್ತಿರ್ಲಿಲ್ಲ ಸ್ಮಶಾನ ಯಾಕಂದ್ರೆ ದೇಹ ದೇಹ ಆಗಿರೋದೆ ಹನ್ನೆರಡು ಇನ್ಆರ್ಗಾನಿಕ್ ಸಾಲ್ಟ್ಸ್ ಇಂದ ಆ ದೇಹ ಸುಟ್ಟ ದೇಹದ ಒಳಗಡೆಯಿಂದ ಇನ್ಆರ್ಗಾನಿಕ್ ಸಾಲ್ಟ್ಸ್ ಮಾತ್ರ ಉಳಿಯತ್ತೆ ಎಲ್ಲಾ ಸುಟ್ಟೋಗುತ್ತೆ ಆ ಸಾಲ್ಟ್ಸ್ ನ ಹಚ್ಕೊಂಡ್ರೆ ನಮ್ ದೇಹದಲ್ಲಿರೋ ಕೊರತೆ ಇರೋ ಸಾಲ್ಟ್ಸ್ ನ ಅದು ತುಂಬತ್ತೆ ಇದು ಜರ್ಮನ್ ಸೈಂಟಿಸ್ಟ್ ಮಾಡಿರೋದು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದೀನಿ ನೀನು ಸ್ಮಶಾನದಿಂದ ಅಂದ್ರೆ ನೀನ್ ಸಾಮಾನ್ಯ ಅಲ್ಲ ಗಡ ಗಡ ಗಡಗಡ ಗಡಗಡ ನಡಗೋಗ್ಬಿಡ್ತಾನೆ ಸ್ಮಶಾನ ನೀನ್ ಯಾರು ನೀನು ಏನಿದೆ ಅವರ ಹತ್ರ ನಿಜವಾಗೂ ಏನು ಇಲ್ಲ ಅವರ ಹತ್ರ ಇಲ್ಲಿ ತುಂಬಾ ತುಂಬಾ ಮೌನವಾಗಿದೆ ಈ ಸ್ಮಶಾನ ಮೌನ ಎಷ್ಟು ನಮ್ ನನ್ನ ಸೆಳೆಯುತ್ತೆ ಅಂದ್ರೆ ನನ್ಗೆ ಯಾಕೋ ಇನ್ನು ನನ್ ಏನೋ ಇವಾಗ ನೀನು ಹಂಗೆ ಸ್ವಲ್ಪ ನಿದ್ದೆ ಬರುತ್ತೆ ಅಂತ ಇಟ್ಕೋ ಮಲ್ಗಿದ್ಯಾ ಯಾವಾಗಾದ್ರು ಮಲಗಿದ್ದೀನಿ ಅವ್ರ ಹತ್ರ ಈಗ ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ಅಂದ್ರೆ ನಾನು ಏನಿದ್ರೆ ಅದ್ ನಿಮ್ ಹತ್ರ ಓಪನ್ ಆಗಿ ಹೇಳ್ಬಿಡ್ತೀನಿ ಶಿವರಾತ್ರಿ ಹಬ್ಬದ ದಿನ ಏನಾಯ್ತು ಅಂದ್ರೆ ಅವತ್ತು ನೀಟು ಇಲ್ಲೆಲ್ಲಾ ಬರ ಎಲ್ಲಾ ಆಡ್ತಾರೆ ಆ ಮಶಾಣದ ಪಕ್ಕ ಒಂದ್ ಹಳೆ ಮನೆ ಇದೆ ಆ ಮನೆ ಹತ್ರ ಆಡ್ತಾ ಇರ್ತಾರೆ ನಾನೇನ್ ಮಾಡ್ದೆ ನೋಡ್ಕೊಂಡು ಒಂದ್ ಹೊತ್ತು ಬೇಜಾರಾಯ್ತು ಹುಣ್ಸೆ ಮರ ಇದೆ ಹುಣ್ಸೆ ಮರದ ಕೆಳಗಡೆನೆ ಇನ್ನೊಂದ್ ಎರಡು ಸ್ಮಶಾನಗಳಿದೆ ಆ ಸ್ಮಶಾನದ ಮೇಲೆ ಮಲಗಿಬಿಟ್ಟೆ ಒಂದ್ ಹನ್ನೊಂದ್ ಗಂಟೆ ನೈಟ್ ಅಲ್ಲಿ ಹ್ಮ್ ಹನ್ನೊಂದು ಗಂಟೆ ನೈಟ್ ಅಲ್ಲಿ ಇವ್ರು ಹೆಂಗು ಇರ್ತಾರೆ ಅಂತ ಮಲಗ್ಬಿಟ್ಟೆ ಇವ್ರ ಏನ್ ಮಾಡಿದ್ರು ಒಂದ್ ಎರಡು ಎರಡೂವರೆಗೆ ಹೊಟ್ಬಿಟ್ಟಿದ್ದಾರೆ ನನಗೆ ಎಚ್ಚರಿಕೆ ಆದಾಗ ಅದು ಚಳಿಗೆ ಎಚ್ಚರಿಕೆ ಆಗಿದ್ದು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆ ಆಗಿದೆ ಒಳಗಡೆ ಮಲಗಿರ್ತಿ ಅಂತ ಇಟ್ಕೋ ಒಳಗಡೆ ಏನೋ ಶ್ರೀಧರ ಅಂತ ಯಾರಾದ್ರೂ ಕೂಗಿದ್ರೆ ಯಾರಾದ್ರೂ ಕರಿಯಲ್ಲ ಹೊರತ್ರ ಯಾಕಂದ್ರೆ ಆ ಒಳಗಡೆ ಇರೋನೆ ಕೂದ್ ಕೂಗಿದ್ರೆ ಕರಿಲಿ ಬಿಡಿ ಖುಷಿ ಬೇಕು ಅಂತೀಯ ಖಂಡಿತ ಅವರತ್ರ ಏನ್ ಬೇಕು ಏನು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ನೋಡಿ ದಯವಿಟ್ಟು ನನ್ಗೆ ಇದೇ ತರ ಸೈಲೆನ್ಸ್ನೆ ಕೊಡಿ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತೀನಿ ಹೌದಾ ಹೌದು ಅವರ ಹತ್ರ ಇದ್ದಕ್ಕಿದ್ದಂಗೆ ಬೆಂಕಿ ಎತ್ಕೊಂಡ್ಬಿಟ್ರ ಹ ಅದು ಜ್ವಾಲೆ ಅಂತ್ಕೊಂಡ್ಲಿ ಉರಿಲಿ ನೋಡೋಣ ಯಾರ ನೀನು ಎಷ್ಟ್ ಜನ ಮಕ್ಳು ನೀವು ನಿಮ್ ತಂದೆ ತಾಯಿಗೆ ಆ ನಮ್ ತಂದೆ ತಾಯಿಗೆ ಮೂರ್ ಜನ ಮಕ್ಳು ಎಲ್ಲಾರ್ಗು ನಿನ್ನಷ್ಟೇ ಗುಂಡ ಧೈರ್ಯ ನೀನು ಹೌದು ಅವರ ಹತ್ರ ಯಾರಿಗೂ ಭಯ ಹೌದನು ಏನ್ ಹೆಸರು ಹೊರದೆಲ್ಲಾ ಆ ದೀಪು ಅಂತ ನನ್ ತಮ್ಮ ಮದ್ದಿದ್ದು ಇನ್ನೊಬ್ ತಮ್ಮ ತೀರ್ಕೊಂಡಿಲ್ಲ ಈಗ ನಾವ್ ಇರೋದು ಪಾಪ ಏನ್ ನಾ ನಿನ್ ಕಾರ್ಪೆಂಟರ್ ಇಲ್ಲಿ ಸುಖವಾಗಿದ್ಯಾ ಇಂಟೀರಿಯರ್ ವರ್ಕ್ ಮಾಡಿಸ್ತೀನಿ ಯಾವದಾದ್ರು ವರ್ಕ್ ಬಿಲ್ಡಿಂಗ್ಸ್ ಸಿಕ್ಕಿದ್ರೆ ಮಾಡಿಸ್ತೀನಿ ಅವ್ರ ಹತ್ರ ಈ ಮಧ್ಯೆ ಸ್ವಲ್ಪ ಲಾಕ್ ಡೌನ್ ಇಂದ ಕಡಿಮೆ ಬಿಸ್ನೆಸ್ ಸಾಲ ಇತ್ತು ವಿಡಿಯೋಸ್ ನೋಡಿ 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 ತಲೆ ಕೆಡ್ಸ್ಕೊಂಡು ಕಡಿಮೆ ಮಾಡ್ಬಿಟ್ಟಿದ್ದೀನಿ ಓ ವೆರಿ ಗುಡ್ ಇನ್ಮೇಲೆ ಇನ್ನೂ ಕಡಿಮೆ ಮಾಡಿ ಎಲ್ಲಿರೋದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಟೋನಿ ಅವರ ಹತ್ರ ಕೆಳಗಿನ ತೋಟ ಎಚ್ ಎಸ್ ಗಾರ್ಡನ್ ಸ್ಟೇಡಿಯಂ ಇದೆಯಲ್ಲ ಓಕೆ ನೀನು ಇದನ್ನ ವಿಡಿಯೋನ ಹಾಕ್ತಾ ಇದೀನಪ್ಪ ನೀನ್ ಯಾರಾದ್ರು ಏ ಇವನ್ ಸುಳ್ಳು ಹೇಳಿದಾನೆ ಯಾರ ಇವನು ಅವ್ರ ಹತ್ರ ಎಲ್ಲ ಕೆಲವರೆಲ್ಲ ಕಮೆಂಟ್ ಆಗ್ತಾರಲ್ಲ ಇದೆಲ್ಲ ಸ್ಕ್ರಿಪ್ಟೆಡ್ ಹೌದೌದೌದು ಅವ್ರಿಗೆ ಫೋನ್ ನಂಬರ್ ಕೊಡು ಇವಾಗ ಅವ್ರೆಲ್ಲ ನಿನ್ನ ಕೇಳ್ಲಿ ಪಾಪ ನೀನ್ ಯಾವ ಹೇಳ ನಂಬರ್ ಹೇಳ ನೈನ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಒನ್ ತ್ರಿಪಲ್ ತ್ರೀ ನೈನ್ ಅವ್ರಿಗೆ ನೀನು ಸ್ಮಶಾನದಲ್ಲಿ ಇರೋದನ್ನ ನಂಬಿಕೆ ಇಲ್ಲ ಅಂದ್ರೆ ತೋರಿಸ್ತೀಯಾ ಲೈವ್ ವಿಡಿಯೋ ಮಾಡ್ಲಿ ಬಿಡಿ ಲೈವ್ ಕಾಲ್ ಮಾಡ್ಲಿ ಮತ್ತೆ ನಿಮ್ಮ ಬ್ರದರ್ ನೀನು ಹೆಂಗೋ ತೀರ್ಕೊಂಡಿದ್ದು ಅವರ ಹತ್ರ ಅದು ಅವ್ರಿಗೆ ಗೊತ್ತಿಲ್ಲ ಏನೋ ವಿಪರೀತ ಜ್ವರ ಅಂತ ಒಂದೂವರೆ ವರ್ಷ ಬಿಡು ನೀನು ಮರಣ ಆದ್ರೆ ಈ ರೀತಿ ಗೋರಿ ಕಟ್ಟಬೇಕೇನಾ ಅಯ್ಯೋ ನನಗೆ ಗೋರಿ ಬೇಡ ಅವ್ರ ಹತ್ರ ನಾನು ಇವಾಗ ತರ್ಬೇಕು ನೀವೇ ತರದ್ರೆ ಅದನ್ನ ಏನಾಯ್ತು ಅಂದ್ರೆ ಹತ್ರ ಈ ತರ ಮಾಡ್ಬಿಟ್ರು ನಮ್ ಅವ್ರಿಗೆ ನಾವು ಏನ್ ಮಾಡಿದ್ವಿ ಒಂದ್ ಕಲ್ ಗುರ್ತು ಉಣ್ಣಿದಿವೆ ನನಗೆ ಗುರ್ತೇ ಬೇಡ ಅವರ ಹತ್ರ ನಾನು ಉಣಿರೋ ಜಾಗ ನನ್ನನ್ನ ನನ್ನ ಮಣ್ಣ್ಮಾಡದ್ಮೇಲೆ ಅಲ್ಲಿ ಏನಿರಲ್ಲ ಮತ್ತೆ ಅದೇ ಜಾಗದಲ್ಲಿ ಇನ್ನೊಬ್ರಗ್ ಜಾಗ ಸಿಗ್ಲಿ ಬೇಡ ಗೋರಿ ಬೇಡ ನನಗೆ ಏ ಹಿಂದಿನ ಜನ್ಮದಲ್ಲಿ ಅಘೋರ ಸಾಧಕ ಅನ್ಸುತ್ತೆ ಅಘೋರ ಸಾಧಕ ಅಂದ್ರೆ ನೀನು ಅಘೋರಿಯಾಗಿ ಹೋಗಿ ತುಂಬಾ ಸಾಧನೆ ಮಾಡಿ ಮತ್ತೆ ಇದು ಬೇಡ ಅಂತ ಕಾಮನ್ ಮ್ಯಾನ್ ಆಗಿ ಹುಟ್ಟಿದ್ಯಾ ಬೇಡ ಅವ್ರ ಹತ್ರ ಏರಿದ್ದಾರೆ ಮಂಚ ಗದ್ದುಗೆ ಸಿಂಹಾಸನ ಹೆಚ್ಚೆಂದರೆ ಎರಡು ಮೂರ ಅಡಿ ಮೇಲೆ ಜಾರಿದರೆ ಗೋರಿ ಸಮಾಧಿ ಬೃಂದಾವನ ಹೆಚ್ಚೆಂದರೆ ಎರಡು ಮೂರಡಿ ಕೆಳಗೆ ಬಾ ಹೇಗಳ್ಳಿ ಶಿವಶಂಕರ್ ಅವ್ರು ಬರ್ತೀನಿ ನಾನು ನಂಬಿಕೆ ಇಲ್ವಾ ನನಗೆ ನೀನು ಮಹಾಪುರುಷ ಕಣ ನೀನು ಸಾಮಾನ್ಯ ಅಭಾರತ್ರ ಫೋನ್ ಮಾಡ್ತಾ ಇದ್ದೀನಿ ನಿಮ್ ಜಾಗದಲ್ಲಿ ಏನ್ ತಮಾಷೆ ನಾ ಈ ರೀತಿ ಮಾತಾಡ್ತಿದೀಯ ಆಮೇಲೆ ನೀವು ನಮ್ಮ ಜಾತಿ ಸೂಚಕವಾಗಿ ಹೆಸ್ರಿ ಇರ್ಬಾರದು ಅಂದಿದ್ದಕ್ಕೆ ನಾನ್ ನಿಮ್ಗೆ ವಾಟ್ಸ್ಆಪ್ ಮಾಡ್ತಾ ಇದ್ದಲ್ಲ ಅದಕ್ಕೆ ನೀವು ಜಾತಿ ಸೂಚಕವಾಗಿ ಇರ್ಬಾರದು ನಮ್ಮ ಹೆಸ್ರು ಯಾವತ್ತೂನು ಅಂತ ಹೇಳಿದಕ್ಕೆ ನಾನು ನನ್ನ ಶ್ರೀಧರ್ ಪಕ್ಕದಲ್ಲಿ ಬರ್ತಕ್ಕಂತ ಒಂದು ಹೆಸರ್ನ ತೆಗ್ದು ಈಗ ಬರಿ ಶ್ರೀಧರ್ ಅಂತಾನೆ ಇಟ್ಕೊಂಡಿದೀನಿ ಹೌದಾ ನೀನು ಆ ಹುಡುಗನಾಪ ಮಾಡ್ಕೊತಿದ್ದೆ ಎರಡ್ ಮೂರ್ ಸಲ ಕೋಪ ಮಾಡ್ಕೊಂಡಿದ್ದೆ ಅವ್ರ ಹತ್ರ ಮೇಲೆ ಇವತ್ತು ಏನಿಲ್ಲ ಅವ್ರ ಹತ್ರ ಕೋಪ ಏನಿಲ್ಲ ಅವಾಗ ಹಾಕೊಂಡಿದ್ಯಲ್ಲ ನೀನು ಅದೇ ಆ ಕವನ ಬರೀತಿದ್ಯಲ್ಲ ಹೌದು ಅವರ ಹತ್ರ ಹೌದು ಓ ನೀನ್ ಸಾಮಾನ್ಯ ಅಲ್ಲಪ್ಪ ಮತ್ತೆ ಯಾಕೆ ಇವತ್ತು ಫೋನ್ ಮಾಡಿದ್ಯಾ ಒಂದ್ಸತಿ ಮಾತಾಡೋಣ ಅನ್ಸ್ತು ಅವ್ರ ಹತ್ರ ಇನ್ನು ಬರ್ತಾರ ನೋಡಿ ನಿನ್ ಹತ್ರ ನಾವು ಸ್ಮಶಾನದಲ್ಲಿ ಒಂದ್ ರಾತ್ರಿ ಇರ್ಬೇಕು ಖಂಡಿತ ಖಂಡಿತ ಬನ್ನಿ ಆದ್ರ ಅನುಭವನೇ ಬೇರೆ ಆ ಒಂದು ಖುಷಿನೇ ಬೇರೆ ಯಾಕಂದ್ರೆ ಜೀವನದಲ್ಲಿ ಏನೇನೋ ಕಷ್ಟ ಸುಖ ಎಲ್ಲಾ ಇರುತ್ತೆ ಏನೇನೋ ಅನುಭವ್ಸಿರ್ತಾರೆ ಇದು ಇದು ಒಂತರಾ ಒಬ್ಬ ಬೇರೆ ತರ ಫೀಲ್ ಕೊಡುತ್ತೆ ಬಾ ಫೀಲ್ ಹೆಣ್ಣಿಂದನೆ ಎಲ್ಲಾ ಮಾಡ್ತೀಯನ ನೀನ ಬೇಡ ಅವರತ್ರ ಹೆಣ್ಣಿನಿಂದನೆ ಮಾಡ್ಬಾರದು ಅಲ್ಲಿನ ಅಂದ್ರೆ ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾರೆ ಯಾಕಂದ್ರೆ ಮಾಡಿದ್ರೆ ಅಮ್ಮ ಅಕ್ಕ ಬೈದ್ರೆ ನಾನು ಸಮಾಧಾನವಾಗ ಅವ್ರಿಗೆ ಯಾವತರ ರಿಟರ್ನ್ ಉತ್ತರ ಮಾಡಬೇಕು ಆತರ ನಾನು ಮಾಡ್ತೀನಿ ಅವ್ರ ಹತ್ರ ಅಂದ್ರೆ ಇನ್ನು ಜಾಸ್ತಿ ಮಾಡಿದ್ರೆ ಇನ್ನು ಅವ್ರೆಷ್ಟು ಜಾಸ್ತಿ ಮಾಡಿದ್ರೆ ನಾನು ಅಷ್ಟು ಸೈಲೆಂಟ್ ಆಗ್ತೀನಿ ತುಂಬಾ ಗ್ರೇಟ್ ನಿನ್ ನಿಜ ಯಾರೋ ಮಹಾಪುರುಷ ಕಣ್ಣು ಬೇಡ ಅವರ ಹತ್ರ ಅವ್ರ ತಾಯಿ ಆದ್ರು ಅಮ್ಮ ಆದ್ರು ಅಕ್ಕ ಆದ್ರು ಯಾರಾದ್ರೂ ನಮ್ಗೂ ಇದ್ರೆ ಸಿಕ್ಕಾಪಟ್ಟೆ ಹೊಡೆದ್ ಬೇಡ ನಿನ್ನ ಹ್ಮ್ ಅವ್ರ ಹತ್ರ ಒಂದ್ಸತಿ ಸಿಕ್ಬೇಕು ನೀವು ಬರ್ಬೇಕು ನಮ್ಮೂರ್ ಪಕ್ಕದಲ್ಲಿ ಇಟ್ಕೊಂಡು ನೀವು ನಿನ್ನ ಹೊಡಿಬೇಕು ನಿನ್ ಮೇಲೆ ನಂಗೆ ದ್ವೇಷ ಇದೆ ಅವ್ರ ಹತ್ರ ಯಾಕೋ ಅದು ಪುನರ್ಜನ ಅಂದ್ರೆ ಪೂರ್ವ ಜನ್ಮದಲ್ಲಿ ಇರ್ತಕ್ಕಂತ ಒಂದು ಬಂದ ಈ ಜನ್ಮದಲ್ಲಿ ಇಷ್ಟ ದಿನ ಯಾಕೆ ಸಿಗ್ಲಿಲ್ಲ ಅಂತ ಹೇಳ್ತಾ ಇರುತ್ತೆ ಹೇಳ್ತಾ ಇರುತ್ತೆ ಇವ್ ನೋಡಿಬೇಕು ಅಂತ ಯಾಕೆ ಅಂದ್ರೆ ಅವನು ಇಷ್ಟ ದಿನ ಯಾಕೆ ಸಿಗ್ಲಿಲ್ಲ ಅಂತ ಚಿಕ್ಕಬಳ್ಳಾಪುರದ ಗಡ್ಡನೇ ಗಡ್ಡೆನೋ ಏನೋ ಅದು ಮಣ್ಣು ಅಲ್ಲಿನ ಮಣ್ಣು ನಿಜ ಹೊರತ್ರ ಕಾಲರ್ ಟ್ಯೂನ್ ಅಲ್ಲಿ ಇದ್ ಬರುತ್ತೆ ಕಲರ್ ಟ್ಯೂನ್ ಸಾರಿ ಟ್ರೂ ಕಲರ್ ಅಲ್ಲಿ ನಟೇಶ್ ಪೋಲೆ ಅಂತ ಬರ್ತಾ ಇದೆ ಅದು ನೇಮ್ ಇದಾಗಿರುತ್ತೇನು ಅದಕ್ಕೆ ಅಲ್ಲ ಇವ್ನ ಮೊದಲೇ ಮಾಡ್ಕೊಂಡ್ರೆ ಡಿರ್ ಅದೇ ಬರುತ್ತೆ ಹೋಗ್ಲಿ ಇವಾಗ ನೀನು ಈ ಒಂದು ಕವನ ಹೇಳ ಸಾಕಾಗ ಬರೀತಿಯಾ ನೀನು ಮೈ ಜುಮ್ ಹೇಳು ಕವನ ಏನು ಇಲ್ಲ ಕಳಿಸ್ತೀನಿ ಮತ್ತೆ ಹೇಯ್ ಇವಾಗ ಹೇಳ ಬಾಯಿಗೆ ಬಂದಿದ್ದು ಹೆಂಗ್ ಬರೀತೀಯಾ ಗೊತ್ತಾ ನೀನು ಹೇಯ್ ಹಿಂಗೆ ಪಕ್ಕಿಟ್ಕೋಬಾರ್ದು ಕೊಡೋ ಇದು ಫೇಸ್ಬುಕ್ ಅಲ್ಲಿ ಹಾಕೋ ಕತ್ತೆ ಅಂದ್ರೆ ಅವತ್ತು ಕೋಪ ಮಾಡ್ಕೊಂಡೆ ನೀನ್ ಮತ್ತೆ ಬುಸ್ ಅಂತ ಒಳ್ಳೆ ನಾಗರಾವ್ ಬುಸ್ ಅಂತ ಏಯ್ ನಾನು ಹಾಕೋದಿಲ್ಲ ಅಂದೆ ನೀನು ಹೋಗ್ಲಿ ನಾನ್ ಹಾಕ್ತೀನಿ ಬಿಡ ನಿಂದು ಹೆಸರು ಸೇರಿ ಹಾಕ್ಸ್ತೀನಿ ಅದಕ್ಕೂ ಬುಸ್ ಅಂದೆ ನೀನು ಯಾಕ ಅದೇ ಹೇಳ ಸ್ಮಶಾನ ವಾಸಿಗಳು ಇರ್ತೀವಿ ಯಾರ್ ಕಣ್ಗೂ ಬೇಡ ಅಂತ ಆಗಿದೆ ಹೆಣ್ಣು ಹೆಣ್ಮಕ್ಳು ಮತ್ತೆ ಅವ್ರಿಗೆಲ್ಲ ಗಾಬರಿ ಆಗಲ್ವೇನಾ ಇಲ್ಲ ಅವರ ಹತ್ರ ಅಲ್ವೋ ಅವ್ರ ಗಾಬರಿ ಆಗಲ್ವೇನಾ ಬಿಹೇವಿಯರ್ ಇಂದ ಸಿಕ್ಕಾಪಟ್ಟೆ ಅವ್ರಿಗೆ ಅಂದ್ರೆ ಸ್ವತ್ ಬಿಟ್ಟಿದ್ದಾರೆ ಪಾಪ ನನ್ನ ಮದ್ವೆ ಆಗಿ ತುಂಬಾ ನೊಂದ್ ಬಿಟ್ಟಿದ್ದಾರೆ ಹೇಳೋರ್ಗೆ ಇವತ್ತು ಅವ್ರಿಗೆ ಏನ ಗೊತ್ತಾಗುದ ಧೈರ್ಯ ಹೇಳ್ತೀನಿ ಅವರ ಹತ್ರ ಆದ್ರೂ ಅವ್ರಗ್ ನೋವು ಗೊತ್ತಾಗ್ದಂಗೆ ನಿನ್ನ ವ್ಯವಹಾರ ಇಟ್ಕೋಬೇಕು ಅವ್ರ ಬೇಜಾರ್ ಮಾಡಿ ಮಾಡಬಾರದು ಓಕೆ ಆಯ್ತ ಅವರತ್ರ ಹ್ಮ್ ಧೈರ್ಯ ತುಂಬಾ ನಿನ್ ಮಕ್ಳಿಗೂ ಧೈರ್ಯ ಇದೆಯಲ್ಲನಾ ಖಂಡಿತ ಅವರ ಹತ್ರ ಖಂಡಿತಾ ನೀ ಅಪ್ಪಾ ನಿನ್ ತಲೆಯಲ್ಲಿ ಮೊನ್ನಿದೀಯಪ್ಪಾ ಅಂತ ಹಂಗೆ ಹುಲಿ ಮಗು ಹುಲಿನ ಹೌದು ಹೌದ ಹತ್ರ ಯಾಕಮ್ಮ ಅಂದ್ರೆ ಇಲ್ಲಪ್ಪ ನಿನ್ ತಲೆಯಲ್ಲಿ ಮೊನ್ನಿದೆ ಅಂತೇಳಿ ಹ್ಮ್ ಅವರ ಹತ್ರ ಹ್ಮ್ ಮಾನಸಿಕವಾಗಿ ಕೆಲವು ಸಮಸ್ಯೆಗಳನ್ನ ನಾನು ಯಾರತ್ರ ಹೇಳ್ಕೊಂಡ್ಲಿಲ್ಲ ಫೇಸ್ಬುಕ್ ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ಯಾಕಂದ್ರೆ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಇದು ಆರೋಗ್ಯ ಒಂದೂರು ಆಗಿದೆ ಮೀನಿಯರ್ಸ್ ಡಿಸೀಸಸ್ ಅಂತ ಕಾಯಿಲೆ ಏನಂಗಂದ್ರೆ ಅದು ಇನ್ನರ್ ಕಿವಿ ಒಳಗಡೆ ಸೌಂಡ್ ಆಗ್ತಾ ಇರುತ್ತೆ ಗುರು ಅಂತ ಶಬ್ದ ಘಂಟಾ ನಾದ ಅಂತ ಅದು ಏ ಶರೀರಿಕ ಅಲ್ಲ ಕತ್ತೆ ಆಧ್ಯಾತ್ಮಿಕದ ಆಳಕ್ಕೆ ಹೋದವರಿಗೆ ಈ ನಾದಗಳು ಕೇಳಿಸುತ್ತೆ ಈ ನಾದಗಳು ತುಂಬಾ ಶ್ರೇಷ್ಠ ಇವು ಈಗ ಸಮಸ್ಯೆಗೂ ಸಂಬಂಧ ಇದೆಯಾ ಇಲ್ಲ ನಿನ್ ಶರೀರಕ್ಕೆ ಸಂಬಂಧ ಇಲ್ಲ ಅದೇನು ಗೊತ್ತಾ ಕ್ಲಿಯರ್ ಆಗಿ ಕೇಳಿ ಹೇಳ್ತೀನಿ ಹೇಳಿ ಚಿಣಿ ಚಿಣ ಚಿಣಿ ಗಂಟಾನಾದ ಶಂಕನಾದ ವೀಣಾನಾದ ಹ ತಾಳನಾದ ವೇಣುನಾದ ಮೃದಂಗನಾದ ಭೇರಿನಾದ ಗುಡುಗಿನ ಸದ್ದು ಯೋಗಿಯು ಕೇಳುವ ಈ ಅಲೌಕಿಕ ನಾದಗಳು ಮತ್ತೆ ಅವುಗಳ ಫಲ ಹೆಂಗಿರುತ್ತೆ ಅಂದ್ರೆ ದೇಹದಲ್ಲಿ ಚಿಣ್ಣ ಎಂಬ ನಾದ ಕೇಳುತ್ತದೆ ಅದು ನಿನಗೆ ಕೇಳಿಸ್ತದೆ ಇದು ಅವಯವಗಳು ಮುರಿದು ಹೋದವೋ ಎನ್ನಿಸುತ್ತದೆ ಮತ್ತೆ ಎರಡನೇದು ಚಿಣಿ ಬೆವರು ಬರುತ್ತದೆ ಹ್ಮ್ 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 ಶಿರಸ್ಸು ಕಂಪಿಸುತ್ತದೆ ಹೌದುಗಳಲ್ಲಿ ರಸ ಉತ್ಪತ್ತವಾಗುತ್ತದೆ ಹೌದು ನಾಲಿಗೆಗೆ ಅಮೃತ ಸ್ಪರ್ಶವಾಗುತ್ತದೆ ಅನ್ನಿಸುತ್ತದೆ ತತ್ವದ ತಿಳಿವು ಬರುತ್ತದೆ ಓಂಕಾರದಿಂದ ತಿಳಿದು ಬರುವ ಪರಮಾತ್ಮನ ಜ್ಞಾನ ಉಂಟಾಗುತ್ತದೆ ಇದು ದೇಹದ ಭಾಸ ತಪ್ಪುತ್ತದೆ ದಿವ್ಯ ದರ್ಶನವಾಗುತ್ತದೆ ಇದು ನಿನ್ನ ಆರಂಭದ ಸ್ಥಿತಿಯಲ್ಲಿ ಇದೆಯಾ ನೀನು ಈ ದರ್ಶನಾದಗಳ ಆರಂಭ ಅದು ರೋಗ ಅಲ್ವ ಕತ್ತೆ ಇಂಗ್ಲಿಷ್ ಅವರು ಎ ಬಿ ಸಿ ಡಿ ಎಷ್ಟಿದೆಯೋ ಅಷ್ಟು ಹೆಸರುಗಳು ಇಟ್ಕೊಂಡ್ಬಿಟ್ಟಿದ್ದಾರೆ ರೋಗಗಳಿಗೆ ಇದು ಮಹಾ ಅನುಭವ ನಿಂದು ಚಣ್ ಚಣಿ ಇವೆಲ್ಲ ಆ ಶಬ್ದಗಳು ಬರೋದು ಆಧ್ಯಾತ್ಮಿಕ ಪರಮಾವಧಿಲ್ಲಿರೋರ್ಗೆ ನೀನು ಸಾಮಾನ್ಯ ಎಲ್ಲ ಕಣ ನೀನು ಶ್ರೀಧರ ಅವ್ರ ಹತ್ರ ಹಿಂಗಾಗುತ್ತೆ ಅಂದ್ರೆ ಒಂಥರ ನಾನು ಕುತ್ಕೊಂಡು ಮೈ ಬೆವ್ರ್ ದೇವ್ರ ಬಂದ್ಬಿಡುತ್ತೆ ಇದಕ್ಕಿದ್ದಂಗೆ ಆ ಸೋಣ್ಗೆ ಮತ್ತೆ ಆ ಸ್ವರ ಆಚೆಕ್ ಬರ್ತಾ ಇದ್ರೆ ಆ ಒಂಥರ ಗಿಡ್ಡಿನೆಸ್ ಅಂತದಲ್ಲ ಹ್ಮ್ ಆತರ ಆಗುತ್ತೆ ಹೇ ನೀನ್ ನಾವೆಲ್ಲಾ ಯಾವ್ದೋ ಜನ್ಮದಲ್ಲಿ ನೀನ್ ಹೇಳದಂಗೆ ಜತೆಗಾರರಾಗಿ ನಮ್ಮದೇ ಆದ ಸ್ವಂತ ಆಧ್ಯಾತ್ಮಿಕ ಜ್ಞಾನದ ಅರಿವಿಗೆ ಹೋಗ್ಬಿಟ್ಟು ಹೌದು ನೀನ್ ಏನ್ ಮಾಡಿದ್ಯಾ ನೀನ್ ಹಂಗೆ ಅದರಲ್ಲೇ ಸ್ವಂತ ನಿನ್ ಸ್ವಾರ್ಥ ಜ್ಞಾನಕ್ಕೆ ಹೊರಟೋಗ್ಬಿಟ್ಟಿದ್ಯಾ ಅವರ ಹತ್ರ ಲೋಕಕ್ ಇಳಿದ್ಬಿಟ್ಟಿದಾನೆ ಅಷ್ಟೇ ಡಿಫ್ರೆನ್ಸ್ ಹೌದು ಇರ್ತಾಯ್ತಾ ಹೌದು ಇನ್ನು ತಲೆ ಕೆಡಿಸ್ಕೊಬೇಡ ನೀನು ಇದು ಒಳ್ಳೇದಕ್ ಆಗ್ತಾ ಇದೆ ನೀನ್ ಹೀರೋ ಇದ್ಯಾ ನೀನು ನಿನ್ಗೆ ಇನ್ನೂ ಒಂದು ಮಗು ಆಗತ್ತೆ ತಲೆ ಕೆಡಿಸೋಬೇಡ ಓಕೆ ಸರಿ ಅವರ ಇದನ್ನ ಹಾಕ್ತೀನಿ ಫೇಸ್ಬುಕ್ ಗೆ ಸರಿ ಅವರ ಹತ್ರ ನಾನು ಈಗ ಫೋಟೋ ಕತ್ಲಲ್ಲಿ ಅಂದ್ರೆ ಫುಲ್ ಕತ್ಲಾ ಆಗ್ಬಿಟ್ಟಿದೆ ನಾನ್ ಸೆಲ್ಫಿ ತೆಗುದ್ರು ಬರಲ್ಲ ಹೇ ಅಲ್ಲಾ ಇರೋದ್ರೆ ಹೆಂಗಿದ್ರೆ ತೆಗ್ದ್ ಕಳಿಸ್ತೀನಿ ಅದಕ್ಕೆ ಓ ಹಂಗ ಕಳ್ಸಿ ಹಾ ಓಕೆ ಅವರ ಹತ್ರ ಆಯ್ತು